ಗುರುಜೀಗ ಸಿಂಹ ರಾಶಿಯಿಂದ ತಿಳಿಸ್ಕೊಳ್ಬೇಕು. ಖಂಡಿತ. ಇನ್ನ ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ಬುಧನಿಂದ ಆಗುವಂತಹದ್ದು ಅಂದರೆ ನಿಮ್ಮ ಸ್ವಂತ ಜ್ಞಾನ ಬುದ್ಧಿ, ನೀವು ಏನು ಆಲೋಚನೆ ಮಾಡ್ತಿರೋ ನಿಮ್ಮ ಆಲೋಚನೆಗೆ ಸಾಕಷ್ಟು ಹತ್ತಿರದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಸಿದ್ಧಿಯಾಗುತ್ತೆ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಆಲೋಚನೆ ಮಾಡಿದ್ರು ಅದರಲ್ಲೂ ಸಿಂಹರಾಶಿಯವರು ನಿಮ್ಮ ಆಲೋಚನೆಗೆ ಒಂದಷ್ಟು ವಿಶೇಷತೆಗಳಿದ್ದು ಭಗವಂತನ ದರ್ಶನ ಮಾಡ್ತಾ ಮತ್ತು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಸಾಧ್ಯವಾದರೆ ಒಂದಿಷ್ಟು ಮೊಸರು, ಒಂದು ಸ್ವಲ್ಪ ಬೆಲ್ಲ, ಮೊಸರು ಬೆಲ್ಲ ಅಥವಾ ಮೊಸರು ಮತ್ತು ಉಪ್ಪು ಇಂಥದ್ದನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಅದೇ ಪ್ರಕಾರ ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ನೋಡ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಕಾಣ್ತೀರಿ ಮತ್ತು ನೂತನವಾದಂತಹ ವಸ್ತ್ರವನ್ನು ಮತ್ತು ನೂತನವಾದಂತಹ ಹೊಸದಾಗಿ ತೆಗೆದುಕೊಳ್ಳುವಂತಹದ್ದು ಹೊಸದಾದಂಥ ವಸ್ತುಗಳ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮತ್ತು ವಸ್ತ್ರಗಳ ಬಗ್ಗೆ ಮತ್ತು ಚಿನ್ನ ಬೆಳ್ಳಿ ವಜ್ರದ ಬಗ್ಗೆ ಇಂಥದ್ರ ಬಗ್ಗೆ ಒಂದಿಷ್ಟು ಆಸಕ್ತಿ. ಅಂದರೆ ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕು, ಯಾವುದಾದ್ರೂ ಒಂದು ವಿಚಾರವಾಗಿ ಸ್ವಂತವಾಗಿ ನೀವು ತೆಗೆದುಕೋಬೇಕು. ಈ ಪ್ರಕಾರವಾದಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತವಾಗ್ಲು ಈಡೇರಿಸ್ಕೊಳ್ತೀರಿ. ಅದೇ ಪ್ರಕಾರ ಲಾಭವನ್ನು ಕಾಣ್ತೀರಿ. ನೀವು ಮಾಡುವಂತಹ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲೂ ಸಹಿತ ಒಂದಿಷ್ಟು ಲಾಭವನ್ನು ಕಾಣುವಂತಹ ಮನಸ್ಥಿತಿ ಇವತ್ತು ಕನ್ಯಾರಾಶಿಯವರದು. ಕನ್ಯಾರಾಶಿಯವರು ಇವತ್ತು ಮಧ್ಯಾಹ್ನ 12ರಿಂದ 4ರ ಮಧ್ಯದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಈ ಸಮಯದಲ್ಲಿ ಸ್ವಲ್ಪ ಜೋಪಾನ ಎಚ್ಚರ ಇರಲಿ. ಈ ಸಮಯದಲ್ಲಿ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿರಬೇಕು, ಹೆಚ್ಚು ಜವಾಬ್ದಾರಿಯುತವಾದಂಥ ಕೆಲಸಗಳ ಬಗ್ಗೆ ಚಿಂತನೆ ಮಾಡಬೇಕು. ಹೀಗೆ ಮಾಡೋದರಿಂದ ಒಂದಿಷ್ಟು ಲಾಭವನ್ನು ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿನೂ ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನು, ಮುಖದಲ್ಲಿ ಒಂದು ಆಕರ್ಷಣೆಯನ್ನು ಮತ್ತು ಹೊಸದಾದಂಥ ಕೆಲವು ಆಸೆ ಆಕಾಂಕ್ಷೆಗಳನ್ನು ಸಹಿತ ವೃದ್ಧಿಸ್ಕೊಳ್ತೀರಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿದ್ರೂ ಒಳಗಡೆ ಇರತಕ್ಕಂಥ ಮನದಾಸೆಯನ್ನು ಈಡೇರಿಸ್ಕೋಬೇಕು ಅಂತಕ್ಕಂಥದ್ರ ಛಲ ಹಂಬಲದಿಂದ ಸಾಕಷ್ಟು ಯಶಸ್ಸಿನ ಬಗ್ಗೆ ನೀವು ಚಿಂತನೆ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಮಧ್ಯಾಹ್ನ 3:00 ರಿಂದ 4:20 ತನಕ, 3:00 ರಿಂದ 4:20 ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ಬೋದು. ಈ ಒಂದು ಸಮಯದಲ್ಲಿ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯವನ್ನು ದಾಟಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಚಿಂತನೆ ಮಾಡಿ ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭವೂ ಇದೆ, ನಷ್ಟವೂ ಇದೆ.